ನಿಮ್ಮ ಸಿನಿಮಾ ಮೇನ್ ಥಿಯೇಟರ್ ಯಾವುದಿತ್ತು ನೀವು ರಿಲೀಸ್ ಮಾಡಿದಾಗ ಆವಾಗ ಸೊ ಎಷ್ಟು ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡಿದ್ರಿ ಎಷ್ಟು ವಾರಗಳು ಓಡ್ತು ಸಿನಿಮಾ ತುಂಬ ಇದೊಂದು ಒಳ್ಳೆಯ ವಿಚಾರ ನಮಗೆ ಥಿಯೇಟ್ರ್ಗಳ ಕೊರತೆ ಆಯ್ತು ಅವತ್ತು ಸೂರ್ಯವಂಶ ರಿಲೀಸ್ ಮಾಡೋಕ್ಕೆ ಥಿಯೇಟ್ರ್ಗಳಿಲ್ಲ ಈ ಮೇನಕಾ ಥಿಯೇಟ್ರ್ ಒಂದಿತ್ತು ಆ ಮೇನಕಾ ಥಿಯೇಟ್ರಲ್ಲಿ ಎಲ್ಲ ಒಂಥರ ಸಿನಿಮಾಗಳನ್ನಲ್ಲಿ ಪ್ರದರ್ಶನ ಮಾಡಿ ಆ ಸಿನಿಮಾಗೆ ಸಿನಿಮಾನ ಆ ಥಿಯೇಟ್ರನ್ನ ಮಲಿನ ಮಾಡಿಬಿಟ್ಟಿದ್ರು ಸರಿ ನಮ್ಮ ಕುಮಾರಣ್ಣವ್ರು ಏನು ಮಾಡಿದ್ರು ಒಂದು ತಿಂಗಳು ಶೋ ನಿಲ್ಲಿಸ್ಬಿಟ್ಟು ಕಂಪ್ಲೀಟ್ ಪೇಂಟ್ ಮಾಡಿಸಿರೋ ಅದನ್ನ ಪೇಂಟ್ ಮಾಡಿಸಿ ಒಳಗಡೆ ಟಾಯ್ಲೆಟ್ ಗಿಲೆಟ್ ಎಲ್ಲ ಕ್ಲೀನ್ ಮಾಡಿಸಿ ಎಲ್ಲ ಫ್ರೆಶ್ ಮಾಡಿಸಿ ಒಂದಷ್ಟು ದುಡ್ಡು ಇವರೇ ಖರ್ಚು ಮಾಡಿ ಅಲ್ಲಿ ಸೂರ್ಯವಂಶ ಬಿಡುಗಡೆ ಮಾಡಿದ್ರು ನೋಡಿ ಆ ಮೇನಕಾ ಥಿಯೇಟ್ರಿಗೆ ಮತ್ತೆ ರೀ ಲೈಫ್ ಬಂತು ಹೆಚ್ಚು ಕಡಿಮೆ 35 ವಾರ ಇಲ್ಲಿ ಮೇನಕಾ ಥಿಯೇಟ್ರಲ್ಲಿ ಸೂರ್ಯವಂಶ ಅತಿ ಹೆಚ್ಚು ಗಳಿಕೆ ಕೊಟ್ಟಂಥ ಸಿನಿಮಾ ಅದು ಕಲೆಕ್ಷನಲ್ಲಿ ಆವತ್ತಿನ ಕಾಲಕ್ಕೆ ಎಲ್ಲಿ ಒಂದು ಸಣ್ಣ ಸಣ್ಣ ಕ್ಯಾಂಪ್ಗಳು ಪರ ಉದಾಹರಣೆಗೆ ಒಂದು ಸಣ್ಣ ಊರು ಅಲ್ಲಿ 3 ದಿನ 4 ದಿನ ಒಂದು ಸಿನಿಮಾ ನಡೆಯುತ್ತೆ 5ನೇ ದಿನ ಚೇಂಜ್ ಮಾಡೇ ಮಾಡ್ತೀವಿ ತುಂಬ ಸಣ್ಣ ಊರು ಅಂಥ ಕಡೆ ಎಲ್ಲ 4 ವಾರ 5 ವಾರ ಓಡಿದಂಥ ಸಿನಿಮಾ ಇದು ಹೆಚ್ಚು ಕಡಿಮೆ ನನಗೆ ತಿಳಿದ ಮಟ್ಟಿಗೆ ಒಂದು 50 ಕೇಂದ್ರಗಳಲ್ಲಿ 100 ದಿನ ಹೋಗಿದೆ ಅಂದರೆ ತಡವಾಗಿ ಎಲ್ಲ ಒಂದು ಕಡೆ ರಿಲೀಸ್ ಮಾಡ್ತಾರೆ 100 ಡೇಸ್ ಇನ್ನೊಂದು ಕಡೆ ರಿಲೀಸ್ ಮಾಡಿದ್ರೆ 100 ಡೇಸ್ ಸಿಲ್ವರ್ ಜುಬ್ಲಿಗಳು ನನ್ನ ಪ್ರಕಾರ ಒಂದು 20-22 ಕೇಂದ್ರಗಳು 25 ವಾರ ದಾಟಿದೆ ಪಿಕ್ಚರು ಹುಬ್ಬಳ್ಳಿ ಬೆಂಗಳೂರು ಮತ್ತು ಮೈಸೂರು ಒಂದು 4-5 ಕೇಂದ್ರಗಳಲ್ಲಿ 40 ವಾರಗಳ ದೊಡ್ಡ ಪ್ರದರ್ಶನವನ್ನೇ ಕಾಣ್ತು ದೊಡ್ಡ ಹೆಮ್ಮೆ ಈ ಸಿನಿಮಾ ಅದೇ ರೀತಿ ಹಾಸನಲ್ಲಿ ಪೃಥ್ವಿ ಅಂತ ಒಂದು ಥಿಯೇಟ್ರ್ ಇದೆ ಆ ಥಿಯೇಟ್ರು ಕೂಡ ಇದೇ ಥರ ಆ ಥಿಯೇಟ್ರಿಗೆ ಜನವೇ ಬರಲ್ಲ ಅಲ್ಲಿಗೆ ಬರೋ ಜನ ಎಲ್ಲ ಒಂಥರ ಜನ ಬರೀ ಸೆಕೆಂಡ್ ಶೋ ಮಾತ್ರ ಕಲೆಕ್ಷನ್ ಇರುತ್ತೆ ಬೇರೆ ಶೋ ಕಲೆಕ್ಷನ್ ಇರುತ್ತೆ ಆ ಥರ ಇತ್ತು ಅಲ್ಲಿ ಕೂಡ ಕುಮಾರಣ್ಣ ಏನು ಮಾಡಿದ್ರು ಆ ಥಿಯೇಟ್ರನ್ನ ರಿನೋವೇಷನ್ ಮಾಡಿಸಿ ಸೂರ್ಯವಂಶನ ಅಲ್ಲಿ ರಿಲೀಸ್ ಮಾಡಿಸಿ ಅಲ್ಲಿ 25 ವಾರ ಪಿಕ್ಚರ್ ಅದೊಂದು ಥಿಯೇಟ್ರ್ ಸಿಕ್ತು ಜನಕ್ಕೆ ಆಮೇಲೆ ಬೇರೆ ಸಿನಿಮಾಗಳು ರಿಲೀಸ್ ಮಾಡೋಕ್ಕೆ ಶುರು ಮಾಡಿದ್ರು ಹೀಗೆ ಒಂದು ಸಿನಿಮಾ ಚೆನ್ನಾಗಿ ಮಾಡಿಬಿಟ್ರೆ ಆ ಸಿನಿಮಾದ ಉಪಯೋಗ ಎಷ್ಟು ಜನಕ್ಕಾಗತ್ತೆ ಅದರಿಂದ ಲಾಭಗಳು ಎಷ್ಟು ಜನ ಆಗುತ್ತೆ ನಾನೊಂದು ವಿಶೇಷತೆ ಹೇಳಲೇಬೇಕು ನಾನು ಈ ಸಿನಿಮಾ ಮುಗಿಸ್ಕೊಂಡು ಬೇರೆ ಸಿನಿಮಾ ಶೂಟಿಂಗ್ ಅಂಥೇಳಿ ಲೊಕೇಶನ್ ನೋಡೋದಕ್ಕೆ ಹುಬ್ಬಳ್ಳಿ ಕಡೆ ಹೋದೆ ನಾನು ಹೋದಾಗ ಅಲ್ಲಿ ಒಬ್ಬ ವ್ಯಕ್ತಿ ಬಂದ ಬರ್ತಿದ್ದಂಗೆ ನಾನು ನೋಡ್ಬಿಟ್ಟು ಅಣ್ಣ ಒಂದು 5 ನಿಮಿಷ ಇಲ್ಲೇ ಇರೋಣ ಅಂದ ಇವನೇನು ಇಷ್ಟು ಗಟ್ಟಿಯಾಗಿ ಹೇಳ್ತಿದ್ದಾನಲ್ಲ ಅಂತ ಓಡೋಗ್ಬಿಟ್ಟು ಅದು ಯಾವುದೋ ಮಾರ್ಕೆಟಲ್ಲಿ ಒಂದು ದೊಡ್ಡ ಹಾರ ತೊಗೊಂಬಂದ ಹಾರ ತೊಗೊಂಬಂದು ಹಾಕ್ಬಿಟ್ಟು ಫೋಟೋ ತೆಗೆಸ್ಕೊಂಡು ಯಾರು ಸ್ವಾಮಿ ನೀವು ಅಂದೆ ಅಣ್ಣ ನಾನು ಬ್ಲಾಕಲ್ಲಿ ಟಿಕೆಟ್ ಮಾರೋಣಣ್ಣ ಯೋ ಬ್ಲಾಕ್ ಟಿಕೆಟ್ ಮಾರೋ ನನಗೆ ಹಾರ ಹಾಕ್ಬಿಟ್ಟು ಫೋಟೋ ತೆಗೆಸ್ಕೊತಾ ಇದೆಯಾ ಇಲ್ಲ ಅಣ್ಣ ಬ್ಲಾಕಲ್ಲಿ ಟಿಕೆಟ್ ಮಾರಿ ನಾನೊಂದು ಮನೆ ತೊಗೊಂಡಿದ್ದೀನಣ್ಣ ಇಲ್ಲಿ ಅಂದ ಅಯ್ಯೋ ಪುಣ್ಯಾತ್ಮ ನೋಡಿ ಎಷ್ಟು ವಿಶೇಷತೆ ಅಲ್ವೇ ಬ್ಲಾಕ್ ಟಿಕೆಟ್ ಮಾರೋ ಒಂದು ಮನೆ ತೊಗೋತಾನೆ ಅಂದರೆ ಅವನು ಇನ್ನೆಷ್ಟು ದುಡ್ಡು ಮಾಡಿರಬೇಕು ಎಷ್ಟು ಸಲ ಬ್ಲಾಕ್ ಮಾರಿರಬೇಕು ಎಷ್ಟು ಶೋ ಹೌಸ್ಫುಲ್ ಆಗಿರ್ಬೇಕು ಅಲ್ಲಿ ಹಾಗಾಗಿ ನಾನು ಹೇಳ್ತೀನಿ ಅದು ಅಡ್ಡದಾರಿನೋ ಸೀದಾದಾರಿನೋ ಒಟ್ಟಲ್ಲಿ ಹಣ ಮಾಡೋಕ್ಕೆ ಒಂದು ಯಶಸ್ವಿ ಸಿನಿಮಾ ಆದಾಗ ಭಾಳಷ್ಟು ಕುಟುಂಬಗಳು ಬದುಕೊಂಡ್ಬಿಡ್ತವೆ ಅನ್ನೋಕ್ಕೆ ಸೂರ್ಯವಂಶ ದೊಡ್ಡ ದಾಖಲೆ ಇದು ನಿಮಗೆ ಸಿನಿಮಾ ರಿಲೀಸ್ ಆದ ನಂತರ ಒಂದು ವಾರದಲ್ಲಿ ಅಥವಾ 2 ವಾರದಲ್ಲಿ ಇಂಡಸ್ಟ್ರಿ ಗೆಳೆಯರ ಬಳಗದಿಂದ ಬಂದಂಥ ಬೆಸ್ಟ್ ಕಾಂಪ್ಲಿಮೆಂಟ್ ಯಾವುದು ಯಾರೇ ನನಗೆ ಸಿನಿಮಾ ಬಿಡುಗಡೆಯಾಗಿ 3 ವಾರದವರೆಗೂ ಬೆಸ್ಟ್ ಕಾಂಪ್ಲಿಮೆಂಟ್ ಬರಲೇ ಇಲ್ಲ ಸಿನಿಮಾ ಡಬ್ಬ ಅಂತಲೇ ಬಂತು ಚೆನ್ನಾಗಿಲ್ಲ ಸಿನಿಮಾ ಅದೇನೋ ವಿಷ್ಣುವರ್ಧನ್ ಪಂಚೆ ಉಟ್ಕೊಂಡು ಚೆನ್ನಾಗೇ ಇಲ್ಲ ಈ ಥರ ವೆರಿ ಬ್ಯಾಡ್ ಕಾಮೆಂಟ್ಸ್ ನಾವು ತಲೆ ಕೆಡಿಸ್ಕೊಳ್ಳಿಲ್ಲ ಸಿನಿಮಾ ಚೆನ್ನಾಗಿ ಹೋಗ್ತಾ ಇತ್ತು ಬಟ್ 4ನೇ ವಾರ ದೊಡ್ಡ ಮಟ್ಟಕ್ಕೆ ಪಿಕಪ್ ಆಯಿತು ಆ ಸಿನಿಮಾ ಬಿಗಿನಿಂಗ್ ಸಾಧಾರಣವಾಗಿ ಇತ್ತು ಅದು ದೊಡ್ಡ ಓಪನಿಂಗ್ ಏನು ಬೊಂಬಾಟ್ ಭರ್ಜರಿ ಆ ಥರ ಏನು ಆಗಲಿಲ್ಲ 4ನೇ ವಾರ ತೊಗೊಂಡಂಥ ಪಿಕಪ್ ಇತ್ತಲ್ಲ ಅದು ಅದ್ಭುತ ಅದಾದ ನಂತರ ಭಾಳಷ್ಟು ಜನ ಟೆಕ್ನಿಷಿಯನ್ಸ್ ಎಕ್ಸ್ಪೆಷಲಿ ಡೈರೆಕ್ಟರ್ಸ್ ಕ್ಯಾಮ್ರಾಮೆನ್ಗಳು ಭಾಳಷ್ಟು ಜನ ಫೋನ್ ಮಾಡಿ ಆ ಸಿನಿಮಾ ಬಗ್ಗೆ ಹೊಗಳಿದ್ರು ಆಮೇಲೆ ಅದಾದಮೇಲೆ ತುಂಬ ಜನ ಪ್ರೊಡ್ಯೂಸರ್ಸ್ ತುಂಬ ಜನ ಪ್ರೊಡ್ಯೂಸರ್ಸು ನನ್ನ ಹತ್ರ ಬಂದರು ಸಿನಿಮಾ ಮಾಡಿಸೋಕ್ಕೆ ಬಂದರು ಜೊತೆಯಲ್ಲಿ ವಿಶ್ ಮಾಡಿ ಹೋಗೋಕ್ಕೆ ಬರ್ತಾಯಿದ್ರು ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಸೇಮ್ ಕಾಂಬಿನೇಷನ್ ಇಟ್ಕೊಂಡು ಇನ್ನೂ ಸಿನಿಮಾ ಮಾಡೋಣ ಸರ್ ಅಂತ ಬೇಡ ಒಂದು ಗ್ಯಾಪ್ ಬೇಕು ಅಂದೆ ನಾನು ಅದೇನಾಗುತ್ತೆ ಆ ಸಿನಿಮಾ ತಲೆಯಿಂದ ಹೋಗಬೇಕು ಜನಕ್ಕೆ ಹಾಗಾಗಿ ಆ ಗ್ಯಾಪು ತುಂಬ ದಿನ ಉಳಿಲಿಲ್ಲ 2 ವರ್ಷಕ್ಕೆ ನಾವು ಸಿಂಹಾದ್ರಿ ಸಿನಿಮಾ ಮಾಡಿದ್ವಿ ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ಸ್ ಬಂತು ನನಗೆ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಅಣ್ಣವ್ರು ಕೊಟ್ಟಿದ್ದು ಕಾಂಪ್ಲಿಮೆಂಟ್ಸ್ ಯಾಕೆಂದರೆ ಅವರ ಅನುಭವದ ಜರ್ನಿಯಲ್ಲಿ ಈ ಥರದೊಂದು ಕಾಂಪ್ಲಿಮೆಂಟ್ಸ್ ಅವ್ರು ಕೊಡ್ತಾರೆ ಅಂದರೆ ಅದಕ್ಕಿಂತ ದೊಡ್ಡದು ಇನ್ನೊಂದು ಇಲ್ಲವೇ ಇಲ್ಲ ಇನ್ನೊಂದು ಸಣ್ಣ ಪ್ರಶ್ನೆ ನಾನು ಆಗಲೇ ಕೇಳಬೇಕಿತ್ತು ಮರೆತುಬಿಟ್ಟೆ ಈ ದೊಡ್ಡ ವಿಷ್ಣುವರ್ಧನ್ ಸತ್ಯಮೂರ್ತಿ ಅವರ ಮೊಮ್ಮಗನ ರೋಲ್ ಮಾಡಿದಾರಲ್ಲ ಸಣ್ಣ ಹುಡುಗ
ಆ ಹುಡುಗನಿಗೆ ಇವಾಗ ಒಂದು 27-28 ವರ್ಷ ಇರ್ಬೋದು. ತುಂಬ ಜಾಣ ಹುಡುಗ, ಮಂಗಳೂರು, ತುಂಬ ಜಾಣ, ತುಂಬ ಒಳ್ಳೆಯ ಹುಡುಗ. ಆ ವಯಸ್ಸಿನಲ್ಲಿ ಆ ಟ್ಯಾಲೆಂಟ್, ಆ ಹುಡುಗನಿಗೆ ಎಷ್ಟು ಶಾರ್ಪ್ ಇದ್ದ ಹುಡುಗ ಅಂದರೆ, ಸುಮ್ಮನೆ ಹಾಗೆ ಅಬ್ಸರ್ವ್ ಮಾಡೋನು, ನಾವೇನು ಹೇಳ್ಕೊಡ್ತೀವಿ ಹಾಗೆ ಆ್ಯಕ್ಟ್ ಮಾಡೋನು, ಅಷ್ಟು ಶಾರ್ಪ್ ಹುಡುಗ. ಸಂಪರ್ಕ ಕಟ್ಟಾಗೋಯ್ತು ಭಾಳ ವರ್ಷಗಳ ಕಾಲ. ಈ ಕಾರ್ಯಕ್ರಮ ನೋಡ್ತಿರ್ತಾನೆ ಚಂದನ್, ಭಾಳ ಒಳ್ಳೆ ಹುಡುಗ. ಅವ್ರ ತಂದೆ ತಾಯಿ ಎಲ್ಲ ಭಾಳ ಭಾಳ ಒಳ್ಳೆ ಕುಟುಂಬ ಅವ್ರದ್ದು. ನಂಗೆ ತುಂಬ ಇಷ್ಟ ಆ ಹುಡುಗ, ತುಂಬ ಇಷ್ಟ. ಎರಡು ಸಿನಿಮಾ ರವಿಮಾಮ ಮಾಡಿಸಿದೆ ಆ ಹುಡುಗನ ಕೈಯಲ್ಲಿ. ಅದಾದ ನಂತರ ಈ ಸಿನಿಮಾ, ಇದಾದ ನಂತರ ಭಾಳ ಸಿನಿಮಾ ಮಾಡಿದ ಆ ಹುಡುಗ. ಏನು ಪೊಳ್ಳಾಚಿಯಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಅಂಥ ಬಿಸಿಲು ನಾವು ಲೈಫಲ್ಲಿ ನೋಡಿಲ್ಲ. ಈ ಕೆಟ್ಟ ಬಿಸಿಲು ಅಂತ ಹೇಳ್ತೀವಲ್ಲ, ಆ ಪದ ಅಲ್ಲಿ ಮ್ಯಾಚ್ ಆಗೋದು. ಆ ಬಿಸಿಲಲ್ಲಿ ಕಲಾವಿದರೆಲ್ಲ ಬಂದು ಸುಮಾರು ಒಂದು 25 ದಿನಗಳ ಕಾಲ ಅಲ್ಲಿ ಶೂಟಿಂಗ್ ಮಾಡಿದ್ದು ಒಂದು ವಿಶೇಷ. ಎಲ್ಲ ಪಾತ್ರ ಚೆನ್ನಾಗಿದ್ದರಿಂದ ಸಿನಿಮಾ ಚೆನ್ನಾಗಿ ಬರಬೇಕು ಅನ್ನೋಕ್ಕೋಸ್ಕರ ಆ ಬಿಸಿಲನ್ನು ಲೆಕ್ಕಿಸದೆ ಆ ಚಿತ್ರತಂಡ, ತಾಂತ್ರಿಕ ವರ್ಗ ಆಗ್ಬೋದು, ಕಲಾವಿದರಾಗ್ಬೋದು, ಅವಾಗೆಲ್ಲ ಕ್ಯಾರವನ್ಗಳಿಲ್ಲ, ಏನಿಲ್ಲ, ಚೇರ್ ಹಾಕ್ಕೊಂಡು ಛತ್ರಿ ಇಟ್ಕೊಂಡು ಅಲ್ಲೆಲ್ಲ ಕೂತಿರಬೇಕು. ಇವತ್ತಿನ ಅನುಕೂಲಗಳು ಆವತ್ತು ಇರಲಿಲ್ಲ. ಅದನ್ನೆಲ್ಲ ಸಹಿಸಿಕೊಂಡು ಈ ಥರದೊಂದು ಸಿನಿಮಾದಲ್ಲಿ ಅವ್ರು ಬಂದು ಪಾರ್ಟ್ ಮಾಡಿದ್ದು ಹ್ಯಾಟ್ಸ್ ಆಫ್ ಎಲ್ಲರಿಗೂ. ಮತ್ತೊಂದು ವಿಚಾರ, ಸ್ಟಂಟ್ಸ್ ಯಾರು ಕಂಪೋಸ್ ಮಾಡಿದ್ರು ಸರ್? ಯಾಕಂದರೆ ಈಗಿನ ಒಂದು ಕಮರ್ಷಿಯಲ್ ಸಿನಿಮಾಗಳಲ್ಲಿ ಭೂಮಿಯಿಂದ ಒಂದು 10 ಕಾರ್ಗಳು ಸಿಡಿಯೋದು ಇನ್ನೇನೋ ಆಗೋದು ಅಂದರೆ ಅದೇನು ಅಂತ ವಾವ್ ಅನ್ಸಲ್ಲ. 20 ವರ್ಷಗಳ ಹಿಂದೆನೆ ನೀವು ನಾಯಕ ನಟಿನ ಮದುವೆ ಮನೆಯಿಂದ ಕರ್ಕೊಂಡು ಬಂದ್ಬಿಡ್ತಾನೆ ವಿಷ್ಣುವರ್ಧನ್. ಸೊ ಅಲ್ಲಿ ಇಬ್ಬರು ಮಾಸ್ಟರ್ ಅದಕ್ಕೆ, ಬಟ್ ಪರ್ಟಿಕ್ಯುಲರ್ ನೀವು ಕೇಳ್ತಿರೋ ಮಾಸ್ಟರ್ ಬಂದ್ಬಿಟ್ಟು ಕೌರವ ವೆಂಕಟೇಶ್, ಅವ್ರಿಗೆ ಅದು ಎರಡನೇ ಸಿನಿಮಾ ಅದು. ಆ ಹುಡುಗ ಆಗ್ತಾನೆ ಬೆಳೀತಾ ಇದ್ದಂಥ ಹುಡುಗ. ಆ್ಯಕ್ಚುಲಿ ಆ ಹುಡುಗ ನಮ್ಮ ಜೊತೆಲ್ಲೇ ಇದ್ದ ಹುಡುಗ, ಚೈತ್ರದ ಪ್ರೇಮಾಂಜಲಿ ಸಿನಿಮಾದಿಂದ ಒಂದು ರಘುವೀರ್ಗೆ ಟ್ರೈನರ್ ಆಗಿ ಬಂದಂಥ ಹುಡುಗ, ತುಂಬ ಟ್ಯಾಲೆಂಟ್ ಇದ್ದಂಥ ಹುಡುಗ. ಅವ್ರು ಮಾಸ್ಟರ್ ಆಗಬೇಕು ಅನ್ನೋದು ನಮ್ಮ ಆಸೆ ಕೂಡ ಇತ್ತು, ನಮ್ಮ ಕನಸು ಕೂಡ ಇತ್ತು. ಹಾಗಷ್ಟೇ ಕೌರವ ಸಿನಿಮಾ ಮುಗಿಸ್ಕೊಂಡು ಬಂದಿದ್ರು. ಇದು ಅವ್ರಿಗೆ ಎರಡನೇ ಸಿನಿಮಾ, ತುಂಬ ಚೆನ್ನಾಗಿ ಮಾಡಿದರು ಅದನ್ನು, ತುಂಬ ಹೋಮ್ವರ್ಕ್ ಮಾಡ್ಕೊಂಬಂದು ತುಂಬ ಚೆನ್ನಾಗಿ ಮಾಡಿದ್ರು. ನೀವು ಹೇಳಿದಾಗೆ ಸಾಕಷ್ಟು ಸುದ್ದಿ ಆಯಿತು, ಅದರಿಂದ ತುಂಬ ಸಿನಿಮಾಗಳು ಅವರಿಗೆ ಸಿಕ್ತು. ನಮ್ಮ ಲೋಕಲ್ ಹುಡುಗ ಕ್ಲೈಮ್ಯಾಕ್ಸಲ್ಲಿ ರಾಮ್ ಶೆಟ್ಟಿ ಮಾಸ್ಟರ್ ಮಾಡಿದ್ದು ಕ್ಲೈಮ್ಯಾಕ್ಸ್ ಫೈಟ್, ಬಟ್ ಪರ್ಟಿಕ್ಯುಲರ್ ಈ ಹುಡುಗ ನಮ್ಮ ಹುಡುಗ, ಕನ್ನಡದ ಹುಡುಗ. ಎಲ್ಲ ಏಕಕಾಲಕ್ಕೆ ಬಂತು, ಒಂದು 2 ವಾರ ಹೆಚ್ಚು ಕಮ್ಮಿ ಏಕಕಾಲದಲ್ಲಿ ಬಂತು. ಏನಿಲ್ಲ, ಅದು ಏನಾಯಿತು ಅಂದರೆ, ಈ ಸಿನಿಮಾ ಧೂಳೆಬ್ಬಿಸ್ತಾ ಇತ್ತಲ್ಲ, ಈ ಧೂಳೆಬ್ಬಿಸಿದ್ದು ಇದರಲ್ಲಿ ಉಳಿದ ಭಾಷೆ ಸಿನಿಮಾಗಳೆಲ್ಲ ಧೂಳಿಪಟ ಆಗೋಯಿತು, ಎಲ್ಲ ಇಲ್ಲಿ ಯಾವುದು ಕಲೆಕ್ಷನ್ ಬರಲೇ ಇಲ್ಲ. ಹಾಗಾಗಿ ಅವರೆಲ್ಲ ಬೆಂಗಳೂರಿಗೆ ಬಂದು ಏನು ಈ ಸಿನಿಮಾ ಇಷ್ಟು ಜೋರಾಗಿ ಹೋಗ್ತಿದೆ ಅಂಥೇಳಿ ಒಂದು ಶೋ ಹಾಕ್ಕೊಂಡು ಎಲ್ಲ ನೋಡಿದ್ರು. ನೋಡಿದಾಗ ಇಲ್ಲೊಂದು ಪಕ್ವತೆ ಇತ್ತು, ಒಂದು ಅಚ್ಚುಕಟ್ಟತನ ಇತ್ತು, ಮೆಚ್ಕೊಳ್ಳೋಂಥ ಅಂಶಗಳು ಸಿಕ್ಕಾಪಟ್ಟೆ ಇದ್ದವು. ಅದು ಕಲಾವಿದರ ಅಭಿನಯ ಆಗ್ಬೋದು, ಕಲಾವಿದರ ಆಯ್ಕೆ ಆಗ್ಬೋದು, ಲೊಕೇಶನ್ ಆಗ್ಬೋದು, ಸಂಗೀತ ಆಗ್ಬೋದು. ಒಂದು ಯಶಸ್ಸಿನ ಸಿನಿಮಾಕ್ಕೆ ಒಂದೇ ಕಾರಣ ಆಗಲ್ಲ, 10 ಹಲವು ಕಾರಣಗಳಿರುತ್ತೆ. ಹಾಗಾಗಿ ಇದರಲ್ಲಿ ಎಲ್ಲವೂ ಕೂಡ ಕೂಡ್ಕೊಂಡು ಬಂತು. ಹಾಗಾಗಿ ಎಲ್ಲ ಮೆಚ್ಕೊಂಡು, ಅವರು ಮೆಚ್ಕೊಂಡು ಹೋದ್ರು, ಓ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಹಾಗಾಗಿ ಇದು ಚೆನ್ನಾಗಿ ಹೋಗ್ತಿದೆ ಅಂತ. ಹಾಗಾಗಿ ನನ್ನ ಪ್ರಕಾರ ದೊಡ್ಡ ಕ್ರೆಡಿಟ್ ಕೊಡಬೇಕಾದ್ದು ನಾವು ಕುಮಾರಸ್ವಾಮಿ ಅವರಿಗೆ, ಯಾಕೆಂದರೆ ಅವರು ಕಣ್ಣು ಮುಚ್ಕೊಂಡು ಹಣ ಸುರಿದ್ರು, ಹಣ ಸುರಿದಿದ್ದರಿಂದ ಕ್ವಾಲಿಟಿ ಬಂತು, ಕ್ವಾಲಿಟಿ ಬಂದಿದ್ದರಿಂದ ಅವರು ಶ್ರೀಮಂತ ಕಲಾವಿದರುಗಳೆಲ್ಲ ಅಭಿನಯಿಸಿದರು. ಹಾಗಾಗಿ ಸಿನಿಮಾ ನೋ ಡೌಟ್ ಎಲ್ಲ ಕ್ರೆಡಿಟ್ ಅವ್ರಿಗೆ. ಫೈನಲಿ 20 ವರ್ಷ ತುಂಬಿದ ಸಿನಿಮಾಗೆ ಕನ್ನಡ ಆಡಿಯನ್ಸ್ಗೆ, ನಿಮ್ಮ ಫ್ಯಾನ್ಸ್ಗೆ, ವಿಷ್ಣು ಸರ್ ಫ್ಯಾನ್ಸ್ಗೆ ಏನು ಹೇಳಕ್ಕೆ ಬಯಸ್ತೀನಿ? ವಿಷ್ಣು ಸರ್ ಫ್ಯಾನ್ಸಿಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ವಿಷ್ಣು ಸರ್ ಅವ್ರನ್ನ ಪ್ರೀತಿ ಮಾಡೋ ಪ್ರತಿಯೊಬ್ಬ ಅಭಿಮಾನಿಗಳು ಸೂರ್ಯವಂಶವನ್ನು ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ವಿಷ್ಣುವರ್ಧನ್ ಅವರು ನಮ್ಮನ್ನು ಅಗಲಿದ ನಂತರ ಭಾಳಷ್ಟು ಅವರ ಹೆಸರಿನ ಪುತ್ಥಳಿಗಳು ನಿರ್ಮಾಣ ಆಯಿತು ರಾಜ್ಯದಲ್ಲಿ. ಬಹುತೇಕ 80% ಪುತ್ಥಳಿಗಳು ಸೂರ್ಯವಂಶದ ಪುತ್ಥಳಿಗಳು, ಸೂರ್ಯವಂಶದ ಸತ್ಯಮೂರ್ತಿ ಪಾತ್ರದ ಪುತ್ಥಳಿಗಳು. ಎಷ್ಟೋ ಪುತ್ಥಳಿಗಳನ್ನು ನಾನೇ ಹೋಗಿ ಅನಾವರಣ ಮಾಡಿಕೊಟ್ಟು ಬಂದಿದ್ದೀನಿ.
ಹಾಗಾಗಿ ಅವರ ಅಭಿಮಾನಿಗಳಿಗೆ ಅಚ್ಚುಮೆಚ್ಚಿನ ಚಿತ್ರ ಇದು ಅನ್ನೋದು ಅಲ್ಲೇ ಪ್ರೂವ್ ಆಗೋಯಿತು. ಈ ಸಿನಿಮಾ ವಿಚಾರದಲ್ಲಿ ಪ್ರೇಕ್ಷಕನೇ ಮಹಾಪ್ರಭು ಆಗ್ತಾನೆ. ಅವನು ಮೆಚ್ಕೊಂಡ್ರೆ ಮಾತ್ರ ಚಪ್ಪಾಳೆ ಆಗಲಿ, ಹಣವಾಗಲಿ, ಆಮೇಲೆ ಸ್ಟಾರ್ಡಮ್ ಆಗಲಿ ಸಿಗೋದು ಅವರು ಮೆಚ್ಕೊಂಡಾಗಲೇ. ಅವ್ರು ಯಾವಾಗ ಮೆಚ್ಕೋತಾರೆ ಅಂದರೆ ನಾವು ಅವ್ರನ್ನ ಮೆಚ್ಚುವಂಥ ಕೆಲಸ ನಾವು ಮಾಡಬೇಕು ಮೊದಲು. ಹಾಗಾಗಿ ಆ ಪ್ರಯತ್ನ ಇಲ್ಲಿ ನಡೆದಿದೆ. ಸೂರ್ಯವಂಶ ನನ್ನ ಪ್ರಕಾರ ಇವತ್ತಿಗೂ ಅದು ಹೊಸ ಸಿನಿಮಾ. ಇನ್ನೊಂದು 20 ವರ್ಷ ಕಳೆದರೂ ಕೂಡ ಅದು ಹೊಸ ಸಿನಿಮಾ. ಸದಾ ಹೊಸ ಸಿನಿಮಾ ಆಗಿ ಉಳ್ಕೊಂಡಿರುತ್ತೆ ಸೂರ್ಯವಂಶ. ಆ ಸಿನಿಮಾದಲ್ಲಿ ನಾವು ಕೆಲಸ ಮಾಡಿದ್ದೀವಿ ಅನ್ನೋದೇ ನಮಗೊಂದು ದೊಡ್ಡ ಹೆಮ್ಮೆ.